ಶ್ರೀಸತ್ಯವರದುಗ್ಧಾಬ್ಧೇ ಉತ್ಥಿತ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಸ್. ಮಹಾನುಭಾವರಾದಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅದ್ಭುತವಾದಂತಹ ಅವರ ಮಹಿಮೆ, ಅವರು ಮಾಡಿರತಕ್ಕಂತಹ ಕಾರ್ಯಗಳು, ಅವರು ಮಾಡಿದ ಗ್ರಂಥಗಳು ಇವತ್ತು ಎಲ್ಲ ಕಡೆಗೂ ಪ್ರಸಿದ್ಧವಾದಂತಹದ್ದು. ಮಾಧ್ವಾಗಮಾರ್ಥ ವಿಶದೀಕರಣ ಪ್ರವೀಣ, ಮಧ್ವಾಗಮಾರ್ಥ ವಿಶದೀಕರಣ ಪ್ರವೀಣ ದುರ್ವಾದಿ ಗರ್ವಗಿರಿವಜ್ರ ವಚೋ ವಿನೋದಿ ಶ್ರೀ ಸತ್ಯ ಧರ್ಮ ಗುರುರಾಜ್ ಮೈಸುಪ್ರಸನ್ನ ಭೂಯಾತ್ ಹಯಾಸ್ಯವರತಃ ಸಕಲರ್ಥವೇದಿ ಅಂತ ಅವರ ಬಗ್ಗೆ ಹೇಳ್ತಾರೆ. ಮಾಧ್ವಾಗಮಾರ್ಥ ವಿಶದೀಕರಣ ಪ್ರವೀಣ ದುರ್ವಾದಿ ಗರ್ವಗಿರಿವಜ್ರ ವಚೋ ವಿನೋದಿ ಶ್ರೀ ಸತ್ಯ ಧರ್ಮ ಗುರುರಾಜ್ ಮೈಸುಪ್ರಸನ್ನ ಭೂಯಾತ್ ಹಯಾಸ್ಯವರತ ಸಕಲರ್ಥವೇದಿ ಅವರ ಬಗ್ಗೆ ಹೇಳುವಂತಹ ಮಾತು. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಎಷ್ಟು ರೀತಿಯಿಂದ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇದೆ ಅಷ್ಟು ರೀತಿಯಿಂದ ಅದನ್ನ ವಿವರಣೆ ಮಾಡಿ ಹೇಳತಕ್ಕಂತಹ ಅದ್ಭುತವಾದಂತಹ ಅವರ ಕೌಶಲ. ಶ್ರೀಮದಾಚಾರ್ಯರ ಗ್ರಂಥಗಳು ಕನ್ನಡಿಯಂತೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದರು. ಆದರ್ಶಂ ಗುಣಗಣ ದರ್ಶನೇ ಮುರಾರೇಹೇ ಸಚ್ಛಾಸ್ತ್ರಂ ರಚಿತ ಮನೇನ ವರ್ಣಯಂತಹ ಖಜ್ಜೋತೈರುಡುಪದವೀಂ ಪ್ರಕಾಶಯಂತಹ ಪ್ರೇಕ್ಷಂತ ಪ್ರಚುರ ಮನೋವಿಲಾಸಮೀತೆ ಅಂತ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ, ಶ್ರೀಮಧ್ವ ವಿಜಯದಲ್ಲಿ ಆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಬರದ ಶಾಸ್ತ್ರ ಎಲ್ಲ ಪರಮಾತ್ಮನ ಗುಣಗಳನ್ನ ತಿಳಿಸುವ ವಿಷಯದಲ್ಲಿ ಕನ್ನಡಿಯಂತೆ. ಏನದರ ಅರ್ಥ ಅಂದ್ರೆ ಆ ಕನ್ನಡಿಯಲ್ಲಿ ಯಾವ ರೀತಿಯಾಗಿ ಯಾವುದೇ ಒಂದು ಪದಾರ್ಥವನ್ನ ಸ್ಪಷ್ಟವಾಗಿ ನಾವು ನೋಡಬಹುದೋ ಹಾಗೆ ಪರಮಾತ್ಮನ ಎಲ್ಲ ವಿಧವಾದ ಗುಣಗಳನ್ನ ಆ ಕನ್ನಡಿಯಲ್ಲಿ ನೋಡಬಹುದು ಅಂತ ಒಂದರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ ಶ್ರೀಮದಾಚಾರ್ಯರ ಶಾಸ್ತ್ರ ಏನಪ್ಪ ಕನ್ನಡಿಯಲ್ಲಿದ್ದಂತೆ ಅಂದ್ರೆ ಅರ್ಥ ಏನು? ಕಂಚಿ ಯಾತ್ರೆಯನ್ನ ಮಾಡಿದವರಿಗೆ ಗೊತ್ತಾಗತ್ತೆ, ಕಂಚಿ ಊರಿನಲ್ಲಿ ಆ ದೇವಸ್ಥಾನದೊಳಗೆ ಒಂದು ಉತ್ಸವ ವಿಗ್ರಹವನ್ನು ಕೂಡಿಸುವಂತಹ ಒಂದು ಗರ್ಭಗೃಹ ಇದೆ, ಸುತ್ತಲೂ ಕನ್ನಡಿಯನ್ನು ಹಾಕಿದ್ದಾರೆ. ಅಲ್ಲಿ ಏನಾಗತ್ತೆ ಅಂದ್ರೆ ಒಂದೇ ಒಂದು ಪ್ರತಿಮೆ ಇದ್ದರೂ ಕೂಡ ನೂರಾರು ಸಾವಿರಾರು ಪ್ರತಿಮೆಗಳು ಕಂಡಂತೆ ಕಾಣಿಸ್ತದೆ. ಇಲ್ಲಿರುವಂತಹ ಪ್ರತಿಬಿಂಬ ಅಲ್ಲಿ ಬೀಳುತ್ತದೆ, ಆ ಪ್ರತಿಬಿಂಬ ಮತ್ತೆ ಇಲ್ಲಿ ಬೀಳುತ್ತದೆ, ಇದರ ಪ್ರತಿಬಿಂಬ ಮತ್ತೆ ಅಲ್ಲಿ, ಹೀಗೆ ಇನ್ಫಿನಿಟ್ ಆಗಿ ತೋರೋ ಹಾಗೆ ಆ ವ್ಯವಸ್ಥೆಯನ್ನ, ಸಹಸ್ರಾರು ಪ್ರತಿಬಿಂಬಗಳನ್ನ ಇಲ್ಲಿದ್ದದ್ದು ಅಲ್ಲಿ, ಅಲ್ಲಿದ್ದದ್ದು ಇಲ್ಲಿ ತೋರುವಂತೆ ಕಾಣುತ್ತದೆ. ಹಾಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿರತಕ್ಕಂತಹ ಶಾಸ್ತ್ರಗಳಲ್ಲಿ ಹೇಳಿದಂತಹ ವಿಷಯಗಳು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದು ತಾತ್ಪರ್ಯ ನಿರ್ಣಯದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು ಭಾಗವತ ತಾತ್ಪರ್ಯದಲ್ಲಿ, ಅಲ್ಲಿ ಹೇಳಿದ್ದು ದ್ವಾದಶ ಸ್ತೋತ್ರದಲ್ಲಿ, ದ್ವಾದಶ ಸ್ತೋತ್ರದಲ್ಲಿ ಹೇಳಿದಂತಹ ಪ್ರಮೇಯ, ಮತ್ತೆ ಛಾಂದೋಗ್ಯ ಭಾಷೆ, ಹೀಗೆ ಎಲ್ಲಾ ಸರ್ವಮೂಲ ಪ್ರಮೇಯಗಳ ಪ್ರತಿಬಿಂಬ ಇಲ್ಲಿದ್ದು ಅಲ್ಲಿ, ಅಲ್ಲಿದ್ದದ್ದು ಇಲ್ಲಿ, ಹೀಗೆ ಆ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಮೇಯ ರಹಸ್ಯಗಳನ್ನ ಆ ವ್ಯಾಕರಣದ ನಿರುಕ್ತದ ಬಲದಿಂದ ನಾವು ಅಧ್ಯಯನ ಮಾಡಿದಾಗ ಎಲ್ಲ ಕಡೆಗೂ ಎಲ್ಲವನ್ನೂ ತೋರುವಂತೆ ಶ್ರೀಮದಾಚಾರ್ಯರ ಶಾಸ್ತ್ರ ಕನ್ನಡಿಯಂತೆ ಇದೆ ಅಂತ ನಾರಾಯಣ ಪಂಡಿತಾಚಾರ್ಯರ ಅಭಿಪ್ರಾಯ. ಅದನ್ನ ಸತ್ಯ ಮಾಡಿತು. ವೈಷ್ಣವಂ ಪದ ಸಹಸ್ರತಯಂ ಹಿ, ವೇದಗಳಿಗೆ ಮೂರರ್ಥ, ಭಾರತಕ್ಕೆ ಹತ್ತರ್ಥ, ವಿಷ್ಣು ಸಹಸ್ರನಾಮಗಳ ಒಂದೊಂದು ಪದಕ್ಕೆ ನೂರು ಅರ್ಥಗಳು ಅಂತ ಶ್ರೀಮದಾಚಾರ್ಯರು ಘೋಷಣೆ ಮಾಡಿದರು. ಸಭಿಕರು ಅಲ್ಲಗಳೆದರು. ತತ್ಕಾಲದಲ್ಲಿ ಶ್ರೀಮದಾಚಾರ್ಯರು ನೂರು ಅರ್ಥಗಳನ್ನ ಉಪನ್ಯಾಸ ಮಾಡಿ ಸಭಿಕರನ್ನ ಬೆರಗು ಮಾಡಿಸಿ ತಮ್ಮ ಸರ್ವಜ್ಞತ್ವವನ್ನ ಸಿದ್ಧಪಡಿಸಿದರು. ಆದರೆ ಭಕ್ತಿಯಿಂದ, ಭಾವುಕತೆಯಿಂದ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಶ್ರೀಮದಾಚಾರ್ಯರ ಬಗ್ಗೆ ಹೇಳಿಕೊಂಡದ್ದೋ ಇದು ಅಂತನಿಸುವ ಹಾಗೆ ಮತ್ತೆ ಮಧ್ಯಯುಗದಲ್ಲಿ ಅದರ ಬಗ್ಗೆ ಸಂದೇಹ ಬಂದಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಒಂದೊಂದು ಶಬ್ದಗಳಿಗೆ ಹತ್ತು ಇಪ್ಪತ್ತು ನೂರು ಅರ್ಥಗಳನ್ನ ಹೇಳಿ ಶ್ರೀಮದಾಚಾರ್ಯರು ಒಂದೊಂದು ಪದಗಳಿಗೆ ನೂರು ಅರ್ಥ ಹೇಳಿದ್ದು ಏನೇನೇನು ಅಸಾಧ್ಯವಲ್ಲ. ಅವರ ಅನುಗ್ರಹದಿಂದ, ಅವರು ಮಾಡಿದಂತಹ ಮಾರ್ಗದರ್ಶನದಲ್ಲಿ
ನಾವೇ 10, 20, 30, 40 ಅರ್ಥಗಳನ್ನು ಹೇಳಬೇಕಾಗಿದ್ರೆ ಶ್ರೀಮದಾಚಾರ್ಯರು ಒಂದು ಪದಗಳಿಗೆ 100 ಅರ್ಥ ಹೇಳಿದ್ದು ಸರ್ವಥಾ ಸುಳ್ಳಲ್ಲ ಅನ್ನುವುದನ್ನ ಸಮರ್ಥನೆ ಮಾಡುವುದಕ್ಕೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾದ ರೀತಿಯಲ್ಲಿ ಅರ್ಥಗಳನ್ನು ಬರೀತಾರೆ. ಅವರ ಶಿಷ್ಯರಾದಂತಹ ಸತ್ಯ ಸಂಕಲ್ಪ ತೀರ್ಥರು, ಅವರ ಶಿಷ್ಯರು ಸತ್ಯ ಪರಾಯಣರು ಕೂಡ ಇದನ್ನ ವಿಶೇಷವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ರಾಮಶಬ್ದಕ್ಕೆ 100 ಅರ್ಥಗಳನ್ನ ಬರೆದು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ರಾಮಶಬ್ದಕ್ಕೆ 564 ಸೂತ್ರಗಳು ಹೇಳುವ ಪೂರ್ಣ ವಿಷಯಗಳನ್ನ ಸತ್ಯಪರಾಯಣ ತೀರ್ಥರು ರಾಮಶಬ್ದದಲ್ಲಿ ಸಮನ್ವಯ ಮಾಡಿದ್ದಾರೆ. ದಶಾವತಾರಗಳನ್ನ ರಾಮಶಬ್ದದಲ್ಲಿ ಹೇಳ್ತಾರೆ, 24 ರೂಪಗಳನ್ನ ರಾಮಶಬ್ದದಲ್ಲಿ ಹೇಳ್ತಾರೆ. ಹೀಗೆ ಸಂಪೂರ್ಣವಾಗಿರತಕ್ಕಂತಹ 100 ಅರ್ಥಗಳನ್ನ ಸತ್ಯಪರಾಯಣ ತೀರ್ಥರು ರಾಮಶಬ್ದಕ್ಕೆ ಹೇಳಿ ಶ್ರೀಮದಾಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳಿಂದ ವ್ಯಾಖ್ಯಾನ ಮಾಡಿದ್ದು ಅತ್ಯಂತ ಪ್ರಾಮಾಣಿಕ ಎಂಬುದಾಗಿ ಸಮರ್ಥನೆ ಮಾಡಿಕೊಟ್ಟಂತಹ ಮಹಾನುಭಾವರು ಸತ್ಯಪರಾಯಣ ತೀರ್ಥರು ಹಾಗೂ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾವು ಕಾಣಬೇಕು. ಅಂತಹ ಮಹನೀಯರಾದ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅನೇಕ ಅಪೂರ್ವವಾಗಿರತಕ್ಕಂತಹ ವಿಷಯಗಳನ್ನ ಪ್ರಮಾಣದಲ್ಲಿ ಬರೀತಾರೆ. ಅಜ್ಞಾನಂತ ಚತುರ್ವಾರಂ ದ್ವಿವಾರಂ ಭಯಮೇವಚ ಶೋಕೋಪಿತಾವಾನ್ ನಾನ್ಯತ್ರ ಕದಾಚಿತ್ ಬ್ರಹ್ಮಣೋ ಭವೇತ್. ಯಾವಾಗ 4 ಸಲ ಅಜ್ಞಾನ, 2 ಸಲ ಭಯ ಯಾವಾಗ, 2 ಸಲ ಶೋಕ ಯಾವಾಗ ಗೊತ್ತಾಗುವುದಿಲ್ಲ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅದನ್ನ ತೋರಿಸಿಕೊಡ್ತಾರೆ. ಆತ್ಮಾಮತಿ ಸ್ವಾತ್ಮಾಮತಿ ಪದ್ಮಾಮತಿ ಅಂತ, ಪದ್ಮದ ಬಗ್ಗೆ ಸರಿಯಾದ ಜ್ಞಾನ ಆಗಲಿಲ್ಲ, ತಾನ್ಯಾರು ಗೊತ್ತಾಗಲಿಲ್ಲ, ದೇವರು ಯಾರು ಗೊತ್ತಾಗಲಿಲ್ಲ, 2 ಅರ್ಧ ಕ್ಷಣ ಈ 3 ಅಜ್ಞಾನಗಳು ಇದ್ದಂತಹದ್ದು. ಭಾಣ್ ಅಂತ ಹೇಳುವಾಗ ಭಯ ಬಂದದ್ದು. ಹಾಗಾದ್ರೆ ಭಯಕ್ಕೆ ಕಾರಣವಾದಂತಹ ಅಜ್ಞಾನ ಅಥವಾ ಅದರಿಂದ ಬರುವ ಶೋಕ, 2 ಸಲ ಭಯ ಬಂದಾಗ ಬರುವ 2 ಶೋಕ ಬೇರೆ, 2 ಶೋಕ ಪ್ರತ್ಯೇಕವಾಗಿ ಹೇಳಿದ್ದು ಬೇರೆ, ಮತ್ತೆ 4 ಶೋಕ ಆಯ್ತಲ್ಲ ಅಂತ ಶಂಕಾ ಮಾಡಿ 2 ಸಲ ಭಯ 2 ಸಲ ಶೋಕ ಅಂತ ಹೇಳಿದ್ರೆ ಆ ಭಗವಂತನ ಇಚ್ಛೆಯಿಂದಾಗಿ ಬಂದಂತಹ ಭಯಗಳು ಮಾತ್ರ 2 ಬಾರಿ, ಅದರಿಂದಾಗಿ ಶೋಕ ಬರಲಿಲ್ಲ. ಭಯ ಎಂಬ ಮನೋವೃತ್ತಿಗಳು ಮಾತ್ರ ಬಂದು ಅವು ಮತ್ತೆ ಅಳಿಸಿ ಹೋಗಿವೆ, ಶೋಕವನ್ನು ಹುಟ್ಟಿಸಿ ಹೋಗಿಲ್ಲ. ಶೋಕಗಳು ಮಾತ್ರ 2 ಸಲ ಬಂದಿದೆ. ಹೀಗೆ ಆ ಶಬ್ದಗಳಿಗೆ ನಾವು ವ್ಯಾಖ್ಯಾನ ಮಾಡಬೇಕು ಅಂತ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಈಗ ಸೂಕ್ಷ್ಮವಾದ ಪ್ರಮೇಯಗಳನ್ನ ಹೇಳುವುದರೊಳಗೂ ಆ ಶಬ್ದಗಳ ಅರ್ಥವನ್ನ ಒಡೆದು ವಿಸ್ತಾರ ಮಾಡುವುದರೊಳಗೂ ಕೂಡ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಕೈ ಹಿಡಿಯುವವರಿಲ್ಲ. ನಿನ್ನೆ ಹೇಳಿದ್ನಲ್ಲ, ಹರೇರ್ ಗದಯಾಭಿಗುಪ್ತಾನ್, ಪರಮಾತ್ಮನ ಗದಾದಿಂದ ರಕ್ಷಿತರಾದವರನ್ನ ನೀವು ಹತ್ತಿರ ಹೋಗಬೇಡಿ ಅಂತ ಹೇಳಿದ್ರೆ ಸತ್ಯಧರ್ಮರು ಇನ್ನೊಂದು ಅರ್ಥ ಹೇಳ್ತಾರೆ. ಗಮ್ ಗೀತೆ ಇತಿ ವಿಶ್ವ, ವಿಶ್ವಕೋಶದಲ್ಲಿ ಗ ಎಂಬ ಶಬ್ದಕ್ಕೆ ಗೀತಾ ಅಂತ ಅರ್ಥ ಇದೆ. ದಯಾ ಅಂದ್ರೆ ಪರಮಾತ್ಮನ ದಯಾ. ಗ ದಯಾ ಅಭಿಗುಪ್ತಾನ್, ಯಾರು ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದ್ದಾರೆ, ತನ್ಮೂಲಕವಾಗಿ ಪರಮಾತ್ಮನ ದಯಾ ಸಂಪಾದನೆ ಮಾಡಿದ್ದಾರೆ ಅಂಥವರು ಗದಯಾ ಅಭಿಗುಪ್ತಾನಲ್ಲ, ಗ ದಯಾ ಇವೆರಡರಿಂದ ಅಭಿಗುಪ್ತರಾದವರು ಯಾರೋ ಅಂಥವರ ಹತ್ರ ಹೋಗಬೇಡಿ ಅಂತ ಯಮದೇವರು ಹೇಳಿದ್ದಾನೆ ಅಂತ ಅದಕ್ಕೆ ಅರ್ಥವನ್ನ ಅವರು ಮಾಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಿಂದ ಅವರು ಅರ್ಥ ಮಾಡುವಂತಹ ಕ್ರಮ ಇದೆ. ನಮ್ಮ ಗುರುಗಳ ಉಪನ್ಯಾಸವನ್ನ ಕೇಳಿದವರಿಗೆ ಸತ್ಯಪರಾಯಣರು ಹಾಗೂ ಸತ್ಯಧರ್ಮರು ಇವರ ವೈಶಿಷ್ಟ್ಯ ಏನು, ಅವರ ವೈಭವವೇನು ಅಂತ ಕೇಳಿದರೆ ಒಂದು ತಾಸಲ್ಲ, ಎಷ್ಟೋ ದಿವಸಗಳವರೆಗೆ ತಿಂಗಳುಗಳವರೆಗೆ ಅವರು ಹೇಳುವಂತಹ ಮಹಾ ಸಾಮರ್ಥ್ಯವನ್ನ ನಮ್ಮ ಗುರುಗಳು ಪಡೆದಿದ್ರು. ಅನೇಕ ಜನ ಬೆಂಗಳೂರಿನಲ್ಲಿ ಅವರ ಉಪನ್ಯಾಸವನ್ನ ಕೇಳಿದಂಥವರು ಅದನ್ನ ಕೇಳಿ ತಿಳಿದಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಅಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥರು ಶ್ರೀಮದ್ ಭಾಗವತದ ಮೇಲೆ ಯಾದವಾರ್ಯರು 5 ಸ್ಕಂಧಗಳಿಗೆ ವ್ಯಾಖ್ಯಾನ ಮಾಡಿದಾಗ ಅದರ ಮುಂದಿನ ಭಾಗಗಳಿಗೆ 6ನೇ ಸ್ಕಂಧ, 7ನೇ ಸ್ಕಂಧದ 5 ಅಧ್ಯಾಯಗಳಿಗೆ ಯಾದವಾರ್ಯರು ವ್ಯಾಖ್ಯಾನ ಮಾಡಿದರೆ ಅದರ ಮುಂದಿನ ಭಾಗ 8, 9, 10, 11, 12 ಈ ಸ್ಕಂಧಗಳಿಗೆ ದಿವ್ಯವಾದ ವ್ಯಾಖ್ಯಾನವನ್ನ ಮಾಡಿ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಪೂರ್ವಾಶ್ರಮದಲ್ಲೇನೆ ರುದ್ರದ ನಮಕ ಚಮಕಗಳಿಗೆ ಸುಂದರವಾದಂತಹ ವ್ಯಾಖ್ಯಾನವನ್ನ ರಚನೆ ಮಾಡಿದ್ದಾರೆ. ಅದೇ ರೀತಿ ಶೃಂಗಾರ ಲಹರಿ ಮತ್ತೆ ಗಂಗಾಲಹರಿ ಮೊದಲಾದ ಬಿಡಿಬಿಡಿಯಾದ ಸ್ತೋತ್ರಗಳನ್ನ ಸಾಕಷ್ಟು ರಚನೆ ಮಾಡಿದ್ದಾರೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾದಂತಹ ತಮ್ಮ ಪಾಂಡಿತ್ಯ ಯಾವ ರೀತಿಯಾಗಿ ಮಾಡ್ತಾ ಇದ್ರೋ
ಅಷ್ಟೇ ಸಮಯೋಚಿತವಾಗಿ ಚೇಷ್ಟೆಯನ್ನು ಮಾಡತಕ್ಕಂತಹ ಒಂದು ಕೌಶಲ ಅವರಲ್ಲಿ ಬಹಳವಾಗಿತ್ತು ಅಂತ ಹೇಳ್ತಾರೆ. ಆ ಪಾಂಡಿತ್ಯದ ಜೊತೆಗೆ ಕಾವ್ಯಶಾಸ್ತ್ರ ವಿನೋದೇನ ಅಂತ, ಕಾವ್ಯಶಾಸ್ತ್ರ ಸಹಿತೇನ ವಿನೋದೇನ, ಮಧ್ಯ ಮಧ್ಯದಲ್ಲಿ ವಿನೋದವನ್ನು ಮಾಡಿ ಮತ್ತೆ ಶಾಸ್ತ್ರಾಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಒಂದು ರುಚಿ ತರೋ ಹಾಗೆ ಮಾಡ್ತಾ ಇದ್ರು. ಏನು ಅಂದ್ರೆ ಒಗಟಗಳನ್ನ ಮಾಡಿ ಮಾತಾಡೋದು. ಅವರಿಗೆ ಸ್ನಾನಕ್ಕೆ ಹೋಗ್ಬೇಕಾಗಿತ್ತು. ಶಿಷ್ಯನಿಗೆ ಅಲ್ಲೊಂದು ಮಾಡದಲ್ಲಿ ಕೊಡ ಇದೆ, ತೆಗೆದುಕೊಂಡು ಬಾ ಅಂತ ಹೇಳಬೇಕು. ಏನ್ ಹೇಳಿದ್ರು ಅಂದ್ರೆ, ನಕರೋತಿ ಮಧ್ಯೆ ನದದಾತಿರಸ್ತಿ ತಮಾನಯ ಅಂತ ಹೇಳಿದ್ರು. ಸ್ನಾನಕ್ಕೆ ಹೊರಟಿದ್ದಾರೆ, ಅವಸರ ಆಗ್ತಾ ಇದೆ, ದ್ವಾರಪಾಲಕರೆಲ್ಲ ಹಾದಿ ಹಾದಿ ಅಂತ ಗಡಿಬಿಡಿ ಮಾಡ್ತಾ ಇದ್ದಾರೆ. ಶಿಷ್ಯನಿಗೆ ಏನೇನೂ ಅರ್ಥ ಆಗ್ತಾ ಇಲ್ಲ. ನಕರೋತಿ ನದದಾತಿ ಏನಿದು, ನಕರೋತಿ ಇದ್ರೆ ಮಾಡೋದಿಲ್ಲ, ನಕರಾತಿ ನದದಾತಿ ಇದ್ರೆ ಕೊಡೋದಿಲ್ಲ, ಮಾಡದೇ ಇದ್ದದ್ದರೊಳಗೆ ಕೊಡದೇ ಇದ್ದದ್ದು ಇದೆ, ಅದನ್ನು ತೆಗೆದುಕೊಂಡು ಏನು ಅವನಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಸರಿಯಾಗಿ ಸಾವಕಾಶ ವಿಚಾರ ಮಾಡು ಅಂತ ಹೇಳಿದರು. ಕನ್ನಡದೊಳಗೆ ಮಾಡುತ್ತಾನೆ ಅಂದ್ರೆ ಅವನು ಮಾಡುತ್ತಾನೆ ಅಂತ ಅರ್ಥ. ಅವನು ಮಾಡೋದಿಲ್ಲ ಅಂತ ಹೇಳುವುದಕ್ಕೆ ಮಾಡ ಅಂತ ಇಷ್ಟೇ ಅಂತಾರೆ. ಅವನು ಮಾಡ. ನಕರೋತಿ ಮಧ್ಯೆ ಅಂದ್ರೆ ಮಾಡದಲ್ಲಿ ಅಂತ ಅರ್ಥ. ನದದಾತಿ ಅಂದ್ರೆ ಕೊಡ ಅಂದ್ರೆ ಕೊಡುವುದಿಲ್ಲ ಅಂತ ಅರ್ಥ. ನಕರೋತಿ ಮಧ್ಯೆ ಅಂದ್ರೆ ಮಾಡದಲ್ಲಿ, ನದದಾತಿ ರಸ್ತಿ ಕೊಡ ಇದೆ ಅದನ್ನು ತೆಗೆದುಕೊಂಡು ಬಾ ಅಂತ. ಇಂಥ ಅವಸರದೊಳಗೆ ಹೀಗೆ ಹೇಳಿದ್ರೆ ನಾವು ಹೇಗೆ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ? ಹೀಗೆ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಮಾತನಾಡತಕ್ಕಂತಹ ರೀತಿ. ಒಬ್ಬ ಮನುಷ್ಯ ವಾಕ್ಯಾರ್ಥಕ್ಕೆ ಬಂದ, ದೊಡ್ಡ ಪಂಡಿತ, ಬಂದ ತಕ್ಷಣ ಮಾರ್ಗೇ ಉಪವಿಷ್ಯತ ಅಂತ ಹೇಳಿದ್ರು. ಅವನಿಗೆ ಅವಮಾನ ಆಗೋಯ್ತು, ನಾನು ತಿರುಗಿ ಹೋಗ್ತೇನೆ ಅಂದ. ಯಾಕೆ ತಿರುಗ್ಯಾಕೆ ಹೋಗ್ತೀರಿ, ನಾನು ಆಧಾರದಿಂದ ಕರೀತಾ ಇದ್ದೇನೆ, ಇದೇನಾದರ ಹಾದಿ ಒಳಗೆ ಕೂಡ್ರಿ ಅಂತ ಹೇಳ್ತೀರಿ, ಆದರೆ ಏನು ಮಾರ್ಗೇ ಉಪವಿಷ್ಯತ ಅಂತ ಹೇಳ್ತೀರಿ, ಅವಮಾನ ಮಾಡ್ತಾ ಇದ್ದೀರಿ, ನೀವೆಲ್ಲ ಮಾಧುರು ಹೀಗೆ ಹಾಗೆ ಅಂತ ಹೇಳಿದೆ. ಆಗ ಸತ್ಯಧರ್ಮರಂದ್ರು, ನೋಡಪ್ಪ, ವಾಕ್ಯಾರ್ಥ ಮಾಡುವುದಕ್ಕೆ ಪಂಡಿತರ ಹತ್ರ ಬರ್ತಾ ಇದ್ದೀರಿ, ಒಬ್ಬ ಪೀಠಾಧಿಪತಿಗಳ ಹತ್ರ ಬರ್ತಾ ಇದ್ದೀಂದ್ರೆ ಸ್ವಲ್ಪ ಆದ್ರೂ ವ್ಯಾಕರಣ ಜ್ಞಾನ ಇಟ್ಕೊಂಡು ಬಂದ್ರೆ ಶೋಭಿಸ್ತದೆ. ಏನೇ ಕೊಡು ಅಂತ ಹೇಳಿದ್ದೆ ನಾನು. ಪೀಠಾಧಿಪತಿಗಳ ಎದುರಿಗೆ ಇನ್ನೊಬ್ಬರಿಗೆ ಜಮಖಾನೆ ಹಾಕಿ ಕೂಡಿಸುವ ಪದ್ಧತಿಯೂ ಇಲ್ಲ, ನೆಲದ ಮೇಲೆ ಕೂಡಿಸುವ ಪದ್ಧತಿ ನಮ್ಮಲ್ಲಿ. ಏನೋ ನೀನು ಪರಮತೀಯ, ಅದಕ್ಕೆ ಒಪ್ತಿಯೋ ಇಲ್ಲೋ ಅಂತ ಅನ್ನೋದಕ್ಕೆ ಇಷ್ಟು ಹೇಳಿದ್ದೇನೆ, ಗೌರವ ಅಂತ ತಿಳ್ಕೋ. ಅದೆಲ್ಲ ಬಿಟ್ಟ ಅಗೌರವ ಆಗಿದೆ ಅಂತ ತಿರುಗಿ ಹೋಗ್ತೀನಿ ಅಂದ್ರೆ ಹೋಗು, ನಿನಗಿದೆ ವ್ಯಾಕರಣ ಗೊತ್ತಿಲ್ಲ, ದೊಡ್ಡ ಪ್ರಯೋಗಗಳ ಪರಿಚಯ ಇಲ್ಲ ಅಂತ ಅರ್ಥ ಆಗ್ತದೆ. ಹೀಗೆ ಆ ಪ್ರತಿವಾದಿ ಬಂದ ತಕ್ಷಣ ಮೊದಲನೇ ಮಾತಿನೊಳಗೆ ಅವನನ್ನ ಒಂದು ರೀತಿಯಿಂದ ಮತ್ತೆ ಸೋಲಿಸುವಂತಹ ಕ್ರಮ ಅವರಲ್ಲಿ ನಾವು ಕಾಣುತ್ತೇವೆ.